ಒಂದಂತೂ ಡೆಫಿನೆಟ್ ಆಗಿ ಹೇಳ್ತೀನಿ ದಟ್ ನೀವು ಥಿಯೇಟ್ರವರೆಗೂ ಬಂದರೆ ಥ್ರೂ ಔಟ್ ದ ಫಿಲ್ಮ್ ನೀವು ನಗ್ತೀರಾ ಆ್ಯಂಡ್ ಕಂಪ್ಲೀಟ್ ಆಗಿ ಸಿನಿಮಾನ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ. ನೀವು ವಾಟ್ ಎವರ್ ಕೈಂಡ್ ಆಫ್ ಆಡಿಯನ್ಸ್ ಇರ್ಬೋದು, ಅಂದರೆ ನಿಮಗೆ ಕ್ಲಾಸ್ ಸಿನಿಮಾ ಇಷ್ಟನೋ ಮಾಸ್ ಸಿನಿಮಾ ಇಷ್ಟನೋ ಇದೆಲ್ಲ ಯಾವುದು ಮ್ಯಾಟ್ರ್ ಆಗಲ್ಲ. ಅಲ್ಟಿಮೇಟ್ಲಿ ನಿಮ್ಮ ಸಿನಿಮಾ ಇಷ್ಟಪಟ್ಟು ನೋಡ್ತೀರಾ ಆ್ಯಂಡ್ ಥ್ರೂ ಔಟ್ ಸಿನಿಮಾ ಒಂದು ಫೈನಲ್ ಇರುತ್ತೆ ಸಿನಿಮಾ ನೋಡಬೇಕಾದ್ರೆ ಒಂದು ಒಳ್ಳೆ ಸಿನಿಮಾ ಆ್ಯಂಡ್ ಏನೋ ಈ ಸಿನಿಮಾ ಥಿಯೇಟ್ರಿಗೆ ಬರಬೇಕು ಅಂತ ಅಂದರೆ ಕೊರೋನಾ ಟೈಮಲ್ಲಿ ಎಲ್ರಿಗೂ ಪ್ರಾಬ್ಲಮ್ಸ್ ಇತ್ತು. 4-5 ತಿಂಗಳು ಕಂಪ್ಲೀಟ್ ಎಲ್ಲ ಇಂಡಸ್ಟ್ರಿನೂ ಏನೋ ಸ್ಟ್ಯಾಂಡ್ ಸ್ಟಿಲಿಗೆ ಬಂದಿತ್ತು. ಹಣದ್ದು ಪ್ರಾಬ್ಲಮ್ ಎಲ್ರಿಗೂ ಇತ್ತು. ಸೊ ಈ ಸಿನಿಮಾನು ಓ ಟಿ ಟಿ ಅಲ್ಲಿ ರಿಲೀಸ್ ಮಾಡೋ ಅಂತ ಒಂದು ಐಡಿಯಾದಲ್ಲಿ ದಾನೇಶ್. ಬಟ್ ಸಿನಿಮಾ ನೋಡಿದ್ಮೇಲೆ ನನಗೆ ಅನಿಸ್ತು ಅಂದರೆ ಈ ಥಿಯೇಟ್ರಲ್ಲಿ ನೋಡುವಂಥ ಸಿನಿಮಾ ಇದು, ಯಾಕಂದರೆ ಅದ್ದೂರಿಯಾಗಿ ಮಾಡಿದೆ ನಾನು ಸಿನಿಮಾನ. ಆ್ಯಂಡ್ ಅ ಲಾಟ್ ಆಫ್ ಥಿಂಗ್ಸ್ ಕ್ಯಾನ್ ಚೇಂಜ್ ಫಾರ್ ಅನಿಶ್. ಸೊ ನನಗೆ ಅದು ತುಂಬ ಹೈ ಹೋಪ್ಸ್ ಇದೆ ಈ ಸಿನಿಮಾ ಮೇಲೆ. ಸೊ ಆಫ್ಟರ್ 10 ಮಂತ್ಸ್ ಅಂತ ಸಿನಿಮಾ ಬರ್ತದೆ ಥಿಯೇಟ್ರಿಗೆ, ಸೊ ಅದಷ್ಟು ನಿರೀಕ್ಷೆ ಅಂತ ಆತಂಕ ಇರುತ್ತೆ. ಸೊ ಫಸ್ಟ್ ಸಿನಿಮಾ ಕನ್ನಡದಲ್ಲಿ ಇಷ್ಟು ಫೀಲ್ ಅಂದರೆ 20 ದಿವಸ ರಿಲೀಸ್ ಆಗ್ತಿದೆ ಥಿಯೇಟ್ರಿಗೆ, ಸೊ ಯಾವ ಥರ ಪ್ಲಾನ್ ಮಾಡ್ತೀವಿ ಈಗ? ಪ್ಲಾನಿಂಗ್ ರಿಲೀಸ್ ಪ್ಲ್ಯಾನೆಲ್ಲ ನೀವು ಕಾರ್ತಿಕ್ ಹತ್ರ ಕೇಳಬೇಕು, ಕಾರ್ತಿಕ್ ಆ್ಯಂಡ್ ಅನಿಶ್ ಅವರಿಬ್ರು ಕೇಳಬೇಕು. ನಾನು ಆ ವಿಷಯದಲ್ಲಿ ಇನ್ವಾಲ್ವ್ ಆಗಿಲ್ಲ, ಯಾಕೆಂದರೆ ನಾನು ನಿನ್ನೆಷ್ಟೇ ಬಂದೆ ಚಾರ್ಲಿ ಶೂಟಿಂಗಲ್ಲಿ ನಾನು ಕಾಶ್ಮೀರಲ್ಲಿ. ಬಟ್ ನನಗೆ ಪರ್ಸ್ನಲಿ ತುಂಬ ಒಂದು ಪಾಸಿಟಿವ್ ಫೀಲ್ ಇದೆ, ಯಾಕಂದರೆ ಐ ಥಿಂಕ್ 2 ಮಂತ್ಸ್ ಬ್ಯಾಕ್ ಕೆಲವೊಂದು ಕನ್ನಡ ಸಿನಿಮಾಗಳು ರಿಲೀಸ್ ಆದವು ಆ್ಯಂಡ್ ದೇವ್ ಡನ್ ವೆಲ್. ಸೊ ದಿಸ್ ಇಸ್ ದ ಫಸ್ಟ್ ಕಮರ್ಷಿಯಲ್ ಫಿಲ್ಮ್ ಆ್ಯಂಡ್ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗ್ತಿರುವಂಥ ಒಂದು ಸಿನಿಮಾ. ಈ ಪ್ರೆಸ್ ಮೀಟ್ಗಿಂತ ಮುಂಚೆ ಇನ್ನೊಂದು ನ್ಯೂಸ್ ಬಂತು, ಏನಂದರೆ ಥಿಯೇಟ್ರಲ್ಲೂ ಮೋಸ್ಟ್ಲಿ 100% ಕೆಪಾಸಿಟಿಯಲ್ಲಿ ಜನ ಬಿಡ್ತಾರೆ ಅಂತ. ಸೊ ದಟ್ ಈಸ್ ಅ ವಂಡರ್ಫುಲ್ ನ್ಯೂಸ್. ಐ ಥಿಂಕ್ ಈ ಲಾಕ್ಡೌನ್ ಎಲ್ಲ ಆದಮೇಲೆ ಜನ ವಾಪಸ್ ಥಿಯೇಟ್ರಿಗೆ ಬರುವಂಥ ಟೈಮ್ ಇದು. ಆ್ಯಂಡ್ ರಾಮಾರ್ಜುನ ಸಿನಿಮಾದಿಂದ ಇನ್ನೂ ಕಂಟಿನ್ಯೂಸ್ ಆಗಿ ಕನ್ನಡ ಇಂಡಸ್ಟ್ರಿ ಐ ಥಿಂಕ್ ಆಗಸ್ಟ್ ಸೆಪ್ಟೆಂಬರ್ವರೆಗೂ ಕಂಟಿನ್ಯೂಸ್ ಆಗಿ ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾ ಇದೆ. ಸೊ ಅದು ರಾಮಾರ್ಜುನ ಇಂಡಸ್ಟ್ರಿ ಆಗಿ ಕನ್ನಡ ಇಂಡಸ್ಟ್ರಿಗೆ ತುಂಬ ಒಳ್ಳೆಯದಾಗಿ ಅಂದ್ರೆ ಮೊದಲು ಫಸ್ಟ್ ಅಂದ್ರೆ ಫೆಬ್ರವರಿ 11 ಏನೋ ರಿಲೀಸ್ ಅಂತ ಫಸ್ಟ್ ಪ್ಲಾನ್ ಮಾಡಿದ್ವಿ 12th. ಅದರ ನಂತರ ಒಂದು ವಾರ ಹಿಂದೆ ಬಂತು. ಸೊ ಫೆಬ್ರವರಿ 5 ರಿಲೀಸ್ ಮಾಡೋಣ ಅಂತ ಒಂದು ಪ್ಲಾನ್ ಆಯಿತು. ಅದರ ನಂತರ ಜನವರಿ 29 ಅಂತ ಆಯಿತು. ಸೊ ಅವ್ರು ಜನವರಿ 29 ಅಂತ ಹೇಳಿದ ಕೂಡ ನನಗೆ ಟು ಬಿ ಫ್ರ್ಯಾಂಕ್ ತುಂಬ ಭಯ ಆಯಿತು, ಹೆಂಗೆ ಓಕೆ ನಾನು ಇಷ್ಟು ಟೈಮ್ ಇಲ್ಲವಲ್ಲ 10 ದಿವಸ ಇರೋದು ಅಂತ. ಬಟ್ ಐ ಥಿಂಕ್ ಅದು ಏನೋ ಐ ಥಿಂಕ್ ಅನಿಶ್ ತುಂಬ ಕಾನ್ಫಿಡೆಂಟ್ ಆಗಿದ್ದ 29th ಅದು ಪರವಾಗಿಲ್ಲ ರಕ್ಷಿ 29th ಬರೋಣ, ಯಾಕಂದ್ರೆ ನಮಗೆ ಒಂದು ನೆಕ್ಸ್ಟ್ ಸಿನಿಮಾ ಬರೋಕ್ಕೆ 3 ವಾರ ಒಂದು ದೊಡ್ಡ ವಿಂಡೋ ಸಿಗುತ್ತೆ. ಸೊ ಅದು ಪಾಸಿಟಿವ್ ಆಗಿ ನಮಗೆ ಏನೋ ಕನ್ವರ್ಟ್ ಆಗ್ಬೋದು ಅಂತ ಹೇಳ್ದ. ಆ್ಯಂಡ್ ಅವ್ನು ಹೇಳಿದ್ಮೇಲೆ ನನಗೂ ಅಂತು ಆ್ಯಕ್ಚುಲಿ ಅವನಿಗೆ ಸಿನಿಮಾ ಚೆನ್ನಾಗಿರಬೇಕಾದ್ರೆ ಆ್ಯಂಡ್ ಜನನು ಇನ್ನೂ ಥಿಯೇಟ್ರಿಗೆ ಬರೋಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ, ಒಂದು ಒಳ್ಳೆ ಸಿನಿಮಾ ಬಂದಾಗ ಡೆಫಿನೆಟ್ಲಿ ಬಂದೇ ಬರ್ತಾರೆ. ಸೊ ಹಾಗಿರಬೇಕಾದ್ರೆ ಐ ಥಿಂಕ್ ಏನೋ ವಿ ಶುಡ್ ಮೇಕ್ ಯುಟಿಲೈಸ್ ದ ಟೈಮಿಂಗ್. ಸೊ 29th ಬರ್ತಿರೋದು ಒಂದು ಅಡ್ವಾಂಟೇಜ್ ಅಂತ ಅನಿಸ್ತಾ ಇದೆ ನನಗೆ ಇವಾಗ ಅಟ್ ಪ್ರೆಸೆಂಟ್. ನಾನು ಪೂರ್ತಿ ಸಿನಿಮಾ ಇಷ್ಟ ಆಯಿತು. ನಾನಂದರೆ ನಾನು ನಾರ್ಮಲ್ ಆಗಿ ಅನಿಶ್ಗೆ ಇನ್ನೊಬ್ಬ ಡೈರೆಕ್ಟಾಗಿ ಹೇಳ್ತೀನಿ ನಾನು ನನ್ನ ಸಿನಿಮಾ ಇಷ್ಟ ಆಗಿಲ್ಲ ಅಂದರೆ ಡೈರೆಕ್ಟಾಗಿ ಹೇಳ್ತೀನಿ ನಾನು. ಸೊ ಅವನು ನನಗೆ ಯಾವತ್ತು ಸಿನಿಮಾ ತೋರಿಸಲ್ಲ ನಾರ್ಮಲ್ ಆಗಿ ಥಿಯೇಟ್ರಿಗೆ ಫಸ್ಟ್ ಡೇ ಫಸ್ಟ್ ಶೋನೇ ನಾನು ಹೋಗಿ ಥಿಯೇಟ್ರಲ್ಲೇ ನೋಡೋದು ಅವ್ನ ಸಿನಿಮಾಗಳನ್ನು. ಬಟ್ ಈ ಸಲ ಅದು ಹೆಂಗೆ ಕಾಲ ಕೂಡ್ಬಂತಂದು ಗೊತ್ತಿಲ್ಲ ನನಗೆ. ಅವನು ಏನೋ ಅಪ್ಲೋಡ್ ಮಾಡೋಕ್ಕಂತ ಮನೆಗೆ ಬಂದ, ಸರಿ 10 ನಿಮಿಷ ನೋಡೋಣ ಅಂತ ಹೇಳಿ ನಾನು ಮೇಲಿದ್ದೆ ಆ್ಯಕ್ಚುಲಿ. ಇವನು ಕೆಳಗಡೆಯಿಂದ ಕೂತ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ದಾನೆ, ಅಪ್ಲೋಡ್ ಮಾಡಿದ್ದು ಅವ್ನು ಸುಮ್ಮನೆ ಪ್ಲೇ ಮಾಡೋಕ್ಕೆ ಶುರು ಮಾಡ್ದೆ. ನಾನು ಸೌಂಡ್ ಕೇಳ್ಕೊಂಡು ಕೆಳಗೆ ಬಂದೆ, ಏನು ಓಕೆ ಸ್ವಲ್ಪ ನೋಡೋಣ ಅವ್ನು 10 ಮಿನಿಟ್ಸ್ ನೋಡೋಣ ಅಂತ ಕೆಳಗೆ ಬಂದೆ. ಬಟ್ ಒಮ್ಮೆ ಶುರು ಮಾಡಿದ್ಮೇಲೆ ನನಗೆ ನಿಲ್ಸೋಕ್ಕೆ ಮನಸ್ಸು ಬರಲಿಲ್ಲ, ಯಾಕಂದರೆ ಥ್ರೂ ಔಟ್ ದ ಫಿಲ್ಮ್ ಐ ವಾಸ್ ಯುನೋ ಲಾಫಿಂಗ್, ಐ ವಾಸ್ ಯುನೋ ಐ ಗಾಟ್ ಇನ್ವಾಲ್ವ್ಡ್ ಇನ್ ದ ಫಿಲ್ಮ್. ಸೊ ನನ್ನ ಪೂರ್ತಿ ಸಿನಿಮಾ ನೋಡೋದು ನಾನು ಒಬ್ಬನೇ ನೋಡಿರೋದಲ್ಲ, ನನ್ನ ಫ್ರೆಂಡ್ಸ್ ಇಬ್ಬರು ಇದ್ದರು ಆ್ಯಂಡ್ ಅವರಿಗೂ ಸಿನಿಮಾ ತುಂಬ ಇಷ್ಟ ಆಯಿತು.
ಸೊ ಅಲ್ಲಿಂದ ಐ ಥಿಂಕ್ ಯುನೋ ನಾವು ಅನೀಶ್ಗೆ ಮೂರು ಜನ ಅದೇ ಹೇಳಿದ್ವಿ ದಟ್ ಯುನೋ ದಿಸ್ ಫಿಲ್ಮ್ ಹ್ಯಾಸ್ ಟು ರಿಲೀಸ್ ಇನ್ ಥಿಯೇಟರ್. ಯಾಕಂದ್ರೆ ಕಳೆದ 10 ವರ್ಷದಲ್ಲಿ ಅನೀಶ್ ಸಿನಿಮಾಗಳಲ್ಲಿ ಎಲ್ಲ ಕಂಪೇರ್ ಮಾಡಿದ್ರು ನನಗೆ ಇದು ದಿಸ್ ಇಸ್ ದ ಬೆಸ್ಟ್ ಫಿಲ್ಮ್, ನಾಟ್ ಜಸ್ಟ್ ದ ಬೆಸ್ಟ್ ಅಂದರೆ 5 or 10 times ಬೆಟರ್ ದ್ಯಾನ್ ಎನಿ ಅದರ್ ಫಿಲ್ಮ್ಸ್ ವಾಟ್ ಈಸ್ ದಟ್. ಸೊ ಯು ಕ್ಯಾನ್ ಯು ನೋ ಇಮ್ಯಾಜಿನ್ ಹಿ ಈಸ್ ಆಲ್ರೆಡಿ ಡನ್ ಫಿಲ್ಮ್ಸ್, ಗುಡ್ ಫಿಲ್ಮ್ಸ್, ಆ್ಯಂಡ್ ಅದಕ್ಕಿಂತನೂ ಹಪ್ಪಲ್ ಬೆಟರ್ ಫಿಲ್ಮ್ ಅಂತಂದರೆ I think this is going to change a lot of things. Okay. ಸೈಲೆಂಟ್ ಪೂರ್ತಿ ಒಳ್ಳೆ ಸೈಲೆಂಟ್ ಆಗಿದೆ. ಚಾರ್ಲಿ ಇನ್ನೊಂದು 4-5 ದಿವಸ ಪ್ಯಾಚ್ ವರ್ಕ್ ಇದೆ ಅಷ್ಟೇ ನಮಗೆ. ಬಟ್ ಯು ನೋ ದಟ್ಸ್ ಎ ಬಿಗ್ ಸರ್ಪ್ರೈಸ್ ಅಂದರೆ ಐ ಥಿಂಕ್ ನೋಬಡಿ ಈಸ್ ಗೋಯಿಂಗ್ ಟು ಎಕ್ಸ್ಪೆಕ್ಟ್ ವಾಟ್ ದ ಫಿಲ್ಮ್ ಈಸ್ ಅಬೌಟ್. ತುಂಬ ದೊಡ್ಡ ಸರ್ಪ್ರೈಸ್ ಅಂತ ನನಗೆ ಅನಿಸ್ತಾ ಇದೆ. ಒಂದು ದೊಡ್ಡ ಪಾಸಿಟಿವ್ ಫೀಲಿಂಗ್ ಇದೆ ನನಗೆ ಚಾರ್ಲಿ ಬಗ್ಗೆ. ಇನ್ನೊಂದು 4-5 ದಿವಸ ಪ್ಯಾಚ್ ವರ್ಕ್ ಇದೆ. ನಾವು ನಿನ್ನೆ ಅಷ್ಟೇ ಕಾಶ್ಮೀರದ್ದು ಒಂದು ಸ್ಕೆಡ್ಯೂಲ್ ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ಇದು 2nd ಸ್ಕೆಡ್ಯೂಲ್ ಆ್ಯಕ್ಚುಲಿ ಕಾಶ್ಮೀರಲ್ಲಿ ನಾವು ಶೂಟ್ ಮಾಡಿದ್ವಿ. ಮೊದಲನೇ ಬಾರಿ 12 ಡೇಸ್ ಏನೋ ಶೂಟ್ ಮಾಡ್ಕೊಂಡು ಬಂದ್ವಿ. ಆಮೇಲೆ ತಿರ್ಗಾ ಸ್ನೋ ಪೋರ್ಷನ್ ಏನಿತ್ತು ಅದು ನಾವು ಇವಾಗ 5 ಡೇಸಲ್ಲಿ ಶೂಟ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಐ ಥಿಂಕ್ ದಿಸ್ ವಾಸ್ ಅ ಮೋಸ್ಟ್ ಡಿಫಿಕಲ್ಟ್ ಸ್ಕೆಡ್ಯೂಲ್. ಯಾಕಂದರೆ -14 degrees -11 degrees -4 degrees ಈ ಥರ ಕ್ಲೈಮೇಟಲ್ಲಿ ನಾವು ಶೂಟ್ ಮಾಡ್ತಾ ಇದ್ವಿ. ಬಟ್ ದ ವಿಜುವಲ್ಸ್ ಆರ್ ಲುಕಿಂಗ್ ಅಮೇಝಿಂಗ್. ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಪುಣ್ಯಕೋಟಿಗೆ ಇನ್ನು ಸ್ವಲ್ಪ ಟೈಮ್ ಇದೆ, ಇನ್ನು ಪ್ರಿಪರೇಷನ್ ಸುಮಾರು ಇನ್ನು ಬರಿತಾ ಇದ್ದೀನಿ ನಾನು ಅದನ್ನು. ಅಂದರೆ ಪಾರ್ಟ್ 1 ಪಾರ್ಟ್ 2 ಬರುತ್ತೆ. ಸೊ ಇನ್ನೂ ಬರೆಯೋದು ಸುಮಾರು ಇದೆ. ಬಟ್ ಅದಕ್ಕಿಂತ ಮುಂಚೆ ಪುಣ್ಯಕೋಟಿಗಿಂತ ಮುಂಚೆ ಸುಮಾರು 200 ಪ್ರಾಜೆಕ್ಟ್ಸ್ ಇದೆ ಮುಗಿಸುವಂಥದ್ದು. ಬಟ್ ಸಪ್ತಸಾಗರದ ಆಚೆ ಎಲ್ಲೋ ಫಸ್ಟ್ ಶುರು ಆಗುತ್ತೆ. ಇಲ್ಲ ಇಲ್ಲ ಇನ್ನೇನು ಇನ್ನೇನು ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಕಾಂಟ್ರವರ್ಸಿ ಏನಿದೆ ರಿಚ್ಚಿ ಬರುತ್ತೆ. ಓ ಅದಾ, ಓಕೆ ಓಕೆ. ನಾನು ಸಿನಿಮಾ ಆಕ್ಚುಲಿ ನಾನು ಟೈಟಲ್ ನಾನು ಅನೌನ್ಸ್ ಮಾಡಿಲ್ಲ. ಸೊ ಅದು ಸುಮ್ಮನೆ ಅವರು ಏನೋ ಅದೇನು ಕಾಂಟ್ರವರ್ಸಿ ಮಾಡೋದು ನನಗು ನನಗೆ ಆ್ಯಕ್ಚುಲಿ ಅದು ವಿಷಯನೇ ಗೊತ್ತಿಲ್ಲ ನನಗೆ. ನನ್ನ ಬೇರೆಯವರು ನಂಗೆ ಹೇಳ್ತಾ ಇರ್ತಾರೆ ದಟ್ ಓಕೆ ರಿಚ್ ಇದು ಸಿನಿಮಾ ಈ ಥರ ಬರ್ತಾ ಇದೆ ಅಂತ. ನಾನು ಯಾವತ್ತೂ ಅನೌನ್ಸೇ ಮಾಡಿಲ್ಲ. ಹೌದು ಟೈಟ್ಲ್ ಅನೌನ್ಸ್ ಮಾಡಿಲ್ಲ. ನಂದು ಬೇರೆ ಟೈಟ್ಲ್ ಇದೆ, ಅದನ್ನು ರಿಜಿಸ್ಟರ್ ಮಾಡಿಲ್ಲ. ಸಂಬಂಧ ಇಲ್ಲ, ಇಲ್ಲ ನಂದು ಕ್ಯಾರೆಕ್ಟರ್ ರಿಚ್ ನಾನು ಅದು ಮುಂಚೆನೆ ಮಾಡಿದ್ದೀನಿ ನಾನು ಕ್ಯಾರೆಕ್ಟರ್ ರಿಚ್. ಸೊ ಬಹಳ ಹಿಂದೆ ಬರಬೇಕು ಅದೇ ಸದ್ಯಕ್ಕೆ ಏನಾದ್ರೂ ಅಪ್ಡೇಟ್ ಇಲ್ಲ. ಓಕೆ, ಥ್ಯಾಂಕ್ ಯು.